ಅಮೃತ ಕಲಶ ಯಾತ್ರೆಯ ಸಮಾರೋಪವನ್ನು ನಾಳೆ ದೆಹಲಿಯ ಕರ್ತವ್ಯ ಪಥದಲ್ಲಿ ಆಚರಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತೀಯ ಸಾಂಸ್ಕೃತಿಕ ಸಂಬಂಧ ಪರಿಷದ ಅಧ್ಯಕ್ಷ ಡಾಕ್ಟರ್ ವಿನಯ ಸಹಸ್ರಬುದ್ಧೇ ಏತಸ್ಯ ಆಯೋಜನಸ್ಯ ಸಮಾರಂಭಂ ಧ್ವಜ ಪ್ರದರ್ಶನ ಪುರಸ್ಸರಂ ಗೃಹೀತವಾನ್ ಯತ್ರ ಯುವಾನಃ ಬಹುಸಂಖ್ಯಾಯಾಂ ಪ್ರತಿಭಾಗಿತ್ವೇನ ದೃಷ್ಟಿಂ ಗತಃ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಿ ಅಮೃತ ಕಲಶ ಯಾತ್ರೆಯಡಿ ದೇಶದ ಮೂಲೆ ಮೂಲೆಗಳಿಂದ ಸಂಗ್ರಹಿಸಿದ ಮಣ್ಣು ಈಗ ದೆಹಲಿಗೆ ತಲುಪುತ್ತಿದೆ. ಇದರಿಂದ ಅಮೃತ ವಾಟಿಕ ನಿರ್ಮಿಸಲಾಗುವುದು. ಇದು ದೇಶದ ರಾಜಧಾನಿಯ ಹೃದಯ ಭಾಗದಲ್ಲಿರುವ ಅಮೃತ ಮಹೋತ್ಸವದ ಭವ್ಯ ಪರಂಪರೆಯಾಗಿ ಉಳಿಯಲಿದೆ ಎಂದು ತಿಳಿಸಿದ್ದಾರೆ. ಹಜಾರೋ ಅಮೃತ ಕಲಶ ಯಾತ್ರೆ ಅಬ್ ದಿಲ್ಲಿ ಪಹುಂಚ ರಹಿ ಹೈ. ಯಹಾ ದಿಲ್ಲಿ ಮೇ उस मिट्टी को एक विशाल भारत कलश में डाला जाएगा और इसी पवित्र मिट्टी से दिल्ली में अमृत वाटिका का निर्माण होगा. 31 अक्टूबर को ही देश भर में पिछले 2.5 साल से चल रहे आजादी के अमृत महोत्सव का समापन होगा. ಪ್ರತಿ ವರ್ಷದಂತೆ ಅಕ್ಟೋಬರ್ 31ರಂದು ಏಕತಾ ದಿನಾಚರಣೆಗೆ ಸಂಬಂಧಿಸಿದ ಮುಖ್ಯ ಸಮಾರಂಭವನ್ನು ಗುಜರಾತ್ನ ಏಕತಾ ಪ್ರತಿಮೆ ಬಳಿ ನಡೆಸಲಾಗುತ್ತದೆ. ಈ ದಿನದಂದು ಏಕತೆಗಾಗಿ ಓಟ ಕಾರ್ಯಕ್ರಮ ಆಯೋಜಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತೆ ಪ್ರಧಾನಿ ಕರೆ ನೀಡಿದ್ದಾರೆ. ಇದೇ ವೇಳೆ ದೇಶದ ಅಭಿವೃದ್ಧಿಯಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡುವ ಯುವ ಭಾರತ ಸಂಘಟನೆಗೆ ಚಾಲನೆ ದೊರೆಯಲಿದ್ದು ಯುವಕರು yuvabharat.gov.in ಜಾಲತಾಣದಲ್ಲಿ ನೋಂದಾಯಿಸಿಕೊಳ್ಳುವಂತೆ ಪ್ರಧಾನಿ ತಿಳಿಸಿದ್ದಾರೆ. ವ್ಯಾಪಿ ಸಂಘಟನ ನೀವು ರಕ್ಷಿ ಜಾ ರಹಿ ಹೈ ಔರ್ ವೋ ಭಿ ಸರ್ದಾರ್ ಸಾಹಬ್ ಕಿ ಜನ್ಮ ಜಯಂತಿ ಕೆ ದಿನ. ಈ ಸಂಘಟನ ಕಾ ನಾಮ ಹೈ ಮೇರಾ ಯುವಾ ಭಾರತ್, ಯಾನಿ ಮೈ ಭಾರತ್. ಮೈ ಭಾರತ್ ಸಂಘಟನ भारत के युवाओं को राष्ट्र निर्माण के विभिन्न आयोजनों में अपनी सक्रिय भूमिका निभाने का अवसर देगा.